ನಾವು ಇವತ್ತ ಮಾಗನೂರು ಊರು ಚಿಕ್ಕುಡಿ ತಾಲೂಕಾ ಈ ಏರಿಯಾದಾಗ ಬಂದಿದ್ದೆವು. ಸಂದೀಪ್ ರಾಜೋಳಿ ನಂದ ಹೆಸರು. ಯುವ ಮಾರ್ಟ್ ಕಂಪನಿ ಕಡೆಯಿಂದ ನಾವು ಈ ರೈತರಿಗೆ ಗೊಬ್ಬರ ಕೊಟ್ಟಿದ್ದೆವು, ಕತ್ತ ಕೊಟ್ಟಿದ್ದೆವು. ಈ ತಂಬಾಕು ಮೇಲೆ ಯೂಸ್ ಮಾಡಿದ ನಂತರ ಏನ್ ರಿಸಲ್ಟ್ ಬಂದಿದೆ ನಾವು ರೈತರಿಗೆ ಕೇಳೋಣ. ನೋಡ್ತ್ರಿ ರೈತರ ಎಲ್ಲರ ಏಟ್ ಚಲೋ ಬೆಳಿ ಬಂದಿದೆ. ನಾವು ರೈತರ ಮುಂದೆ ನಿಂತಿದ್ದೇವೆ, ಅವ್ರ ಕೂಡನೇ ನಾವು ಡಿಸ್ಕಸ್ ಮಾಡ್ರಿ ಇದ್ರ ರಿಸಲ್ಟ್ ಹ್ಯಾಂಗ್ ಬಂದಿದೆ ಅವ್ರಿಗೆ. ಸರ್ ನಮಸ್ಕಾರ. ನಮಸ್ಕಾರ. ನಂದ ಹೆಸರು ವಸಂತ್ ಪಾಂಡ್ರ ಮಗದು ಮುಡುಕ ಮೊಕಾಶಿ. ಊರು ಮಾಂಗನೂರು, ತಾಲೂಕಾ ಚಿಕ್ಕೋಡಿ. ನಾವು ಇದ ಹಚ್ಚೋದ ಮುಂದೆ ಬತ್ತರಿ ಸರ್. ತಂಬಾಕು ಹಚ್ಚೋದಂದ್ರೆ ಕಾರಣ ಅಂದ್ರೆ ಸೋಯಾಬಿನ್ ತೋಡು ಯೂಸ್ ಆಗಲಿಲ್ಲ. ಪಂದ್ರ ಆಗಕ್ಕೆ ಹಚ್ಚಬೇಕು. ನಾವು ಅಕ್ಟೋಬರ್ದಾಗ ಹಚ್ಚಿದ್ದು ತಂಬಾಕು ಲೇಟ್ ಆಯ್ತು ಒಂದು ತಿಂಗಳ ಅಂದ್ರೆ ಬಿ ತಂಬಾಕು ಗ್ರೋತ್ ಚಲೋ ಆಗಿತ್ತು. ನಾವು ಕಿಸಾನ್ ಕೃತದ ಯೂಸ್ ಮಾಡಿದ್ವಿ. ಡೆವಲಪರ್ ಮೂರು ಡ್ರಿಂಚಿಂಗ್ ಆದ್ರಿ, ಮೂರು ಎರಡು ಪವರ್ನೆ ಗ್ರೋತ್ ಮತ್ತು ಕಿಂಗ್ ಆತ್ರಿ. ಅದರಲ್ಲಿ ಈ ಚಲೋ ಕನ್ಸ್ ಆಯ್ತು ರೀ. ಮುಂದಿನ ಪವರ್ನೆ ಮತ್ತು ಮಾಡೋದು ವರ್ಷದ ಪಕ್ಷ ಬಿ ಇಳುವರಿ ಹೆಚ್ಚು ಬೀಳ್ತದೆ. ಇಳುವರಿ ಹೆಚ್ಚು ವರ್ಷ ನಾವು 12,000 ಕಿಲೋ ತಗೆ ತೆಗಿತೀವಿ ತಂಬಾಕು. ಈ ವರ್ಷ 1500 ಕಿಲೋ ತಗ ತಂಬಾಕು ಇಳುವರಿ ಹೊಂಡು ಅಂತ ನಮಗೆ ಅಪೇಕ್ಷೆ ಐತ್ರಿ. ಸರ್ ಇದ್ರ ಮುಂಚೆ ನೀವು ಇದು ನಾವು ವಿವಾಹ ಮಾಡಿದ್ ನೀವು ಅಗ್ರಿಕಲ್ಚರ್ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ, ಇದಕ್ಕಿಂತ ಮುಂಚೆ ಏನ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ ನೀವು? ನಾವು ಬೇರೆ ಕೆಮಿಕಲ್ ಹಾಕ್ತಿದ್ರಿ. ಕೆಮಿಕಲ್ ಯೂಸ್ ಮಾಡ್ತಿದ್ರೆ ನಂತರ ಏನಾಗ್ತಿದ್ರೆ ಕರ್ಕಾ ರೋಗ ಬೆಳೀತಿದ್ರೆ, ಮಳೆ ಹೆಚ್ಚಾಗಿ ನೀರು ಹೆಚ್ಚಾಗಿ ಬೊಂಬಾಕಿ ಹೇಳಿದ್ರಿ ಅದರ ಇಳುವರಿ ಕಡಿಮೆ ಆಗಿದೆ. ಈ ವರ್ಷ ಬೊಂಬಾಕಿ ಬೀಳ್ರಿ ಮತ್ತೆ ಚಿಪ್ಕೆ ರೋಗ ಚಿಪ್ಕೆ ಬೀಳ್ತಿದ್ರಿ, ಅದು ಹೊಟ್ಟೆ ಇಲ್ಲ. ಒಂದು ಎಲ್ಲಿ ಬಿ ಕೆಳಗಿಂದ ಹಣ್ಣಾಗಿಲ್ಲರಿ ನಾವು ಹೆಂಗೈತೆ ಅಂದ್ರೆ ವರ್ಷ ಗಳ ಟೈಪ್ ತೆಗಿಯಕ್ ಹತ್ತಿತ್ತು, ನಾಲ್ಕನಾಕಿಲ್ಲ ವೇಸ್ಟ್ ಹೋಗ್ತಿದ್ರು, ಆ ಹೊಟ್ಟೆ ವೇಸ್ಟ್ ಹೋಗಿಲ್ಲ. ನೋಡಿದ್ರಿ ಏನ್ ರೈತರು ಏನ್ ಹೇಳ್ತಾರೆ, ಇದಕ್ಕಿಂತ ಪೈಲೆ ನಾವು ಕೆಮಿಕಲ್ ಯೂಸ್ ಮಾಡ್ತಿರು, ಈಗ ಆರ್ಗ್ಯಾನಿಕ್ ವಿವಾಹ ಮಾಡಿದ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ ಏನ್ ರಿಸಲ್ಟ್ ಬಂದ ನೋಡ್ತಿರಿ ರೈತರು ಎಲ್ಲರೂ ಹ್ಯಾಂಗ ರಿಸಲ್ಟ್ ಇದು ಕಾಣ್ತಾರೆ. ಸರ್ ಇದು ಯೂಸ್ ಮಾಡಿದ ನಂತರ ನಿಮಗೆ ಏನ್ ಅನ್ಸ್ತು, ಎಲ್ಲರೂ ರೈತರಿಗೆ ನೀವು ಏನ್ ಹೇಳ್ಬೋದು? ರೈತರನ್ನ ಕನ್ವಿನ್ಸ್ ಮಾಡ್ತಾನೆ ಎಲ್ಲಾರು ರೈತರು ಯೂಸ್ ಮಾಡಬೇಕು. ನಮ್ದು ಫ್ರೆಂಡ್ ಸರ್ಕ್ ನಾಲ್ಕೈದು ಮಂದಿ ಯೂಸ್ ಮಾಡಿದ್ರು. ಮುಂದಿನ ವರ್ಷ ಅಂದ್ರೆ ಇದೇ ಯೂಸ್ ಮಾಡ್ಬೇಕಾದ್ ನಮ್ದು ಇದೆ ಬೇರೆ ಕೆಮಿಕಲ್ ಹೊಟ್ಟೆ ಔಷಧಿ ಯೂಸ್ ಮಾಡೋದು. ಆ ಕೆಮಿಕಲ್ ಔಷಧಿ ಏನಂತಂದ್ರೆ ಹಾಡಪನ ಬರ್ತೈತಿ, ಎಲ್ಲಿ ಏನಾಗ್ತದೆ ಹಿಗ್ಗೋದಲ್ ಎಲ್ಲಿ ಈ ಅಲ್ಲಿ ಗ್ರೋತ್ ನಿಲ್ತೈತಿ. ಇದು ಹೆಂಗೈತ್ರಿ, ಏನಾದ್ರೂ ಗ್ರೋತ್ ಐತ್ರಿ, ಎಲ್ಲಿ ಹರವೈತ್ರಿ ಮತ್ತೆ ತುಂಬಿಕೆ ಆಗ್ತೈತಿ. ಅದೇನಾಗ್ತದೆ ಎಲ್ಲಿ ಕೆಮಿಕಲ್ ಹೊಡೆದ ಎಲ್ಲಿ ಹಾರ್ಡ್ ಆಗ್ತಿದ್ವು, ಬಿರುಸ್ಪನ ಬರ್ತದೆ ಆಚೆ ಕಡೆ ಐತಿ ನೋಡ್ರಿ, ಬಿರುಸ್ಪನ ಬರ್ತಿ ಎಲ್ಲಿ ಹೊಂಡೋದಲ್ರಿ ಮಾಲ ಹೊತ್ತಿ. ಈಗ ಹೇಳೋದು ಉದ್ದೇಶ ಏನಂದ್ರೆ, ಈ ಎಲ್ಲಿ ನೋಡಿದ್ರೆ ಅಂದ್ರೆ ಎಲ್ಲರಿಗೆ ತಿಳಿತು ಇವಾಗ ಕೆಮಿಕಲ್ ನಿಂದ ಏನ್ ಪರಿಣಾಮ ಇತ್ತು ಅದು ಈಗ ಹೇಳಿದ್ರು ರೈತರು ಹೇಳಿದ್ರು. ಎಲ್ಲರಿಗೆ ಹೇಳೋದು ಉದ್ದೇಶ ಏನಂದ್ರೆ, ಇದು ನಾವು ಆರ್ಗ್ಯಾನಿಕ್ ಯೂಸ್ ಮಾಡಿ ರೈತರು ಎಷ್ಟು ಸಮಾಧಾನ ಅಂದ್ರೆ, ಎಲ್ಲರಿಗೆ ಹೇಳೋದು ಉದ್ದೇಶ ಏನು ಅಂದ್ರೆ, ಕೆಮಿಕಲ್ ಯೂಸ್ ಮಾಡೋಕ್ಕಿಂತ ನಾವು ವಿವಾಹ ಮಾಡಿದ ಅಗ್ರಿಕಲ್ಚರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ರೈತರದ್ದು ಏನ್ ಪರಿಣಾಮ ಅದ ನೀವು ನೋಡಿದ್ರಿ, ಎಷ್ಟು ರಿಸಲ್ಟ್ ಚಲೋ ಬಂದ. ಎಲ್ಲರಿಗೆ ಹೇಳೋದ ಉದ್ದೇಶ ಏನಂದ್ರೆ, ನೀವು ಕೆಮಿಕಲ್ ಥೋಡೆ ಕಮ್ಮಿ ಮಾಡಿ ವಿವಾಹ ಮಾಡಿದ ಅಗ್ರಿಕಲ್ಚರ್ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ್ರೆ ಈ ತರ ನಿಮ್ಗು ರಿಸಲ್ಟ್ ಬರ್ಬೋದು. ಎಲ್ಲರಿಗೆ ಯೂಸ್ ಮಾಡ್ರಿ ಅಂತ ನಾ ಹೇಳ್ತೀನಿ ನಿಮ್ಗೆ. ಸರ್ ಎಲ್ಲರಿಗೆ ರೈತರಿಗೆ ಹೇಳೋದು ಉದ್ದೇಶ ಇದೆ, ಕೆಮಿಕಲ್ ಥೋಡೆ ಕಮ್ಮಿ ಮಾಡಿ ನೀವು ವಿವಾಹ ಮಾಡಿದ ಅಗ್ರಿಕಲ್ಚರ್ ಪ್ರಾಡಕ್ಟ್ ನೀವು ಯೂಸ್ ಮಾಡ್ಬೋದು. ರೈತರ ಎಲ್ಲರಿಗೆ ಹೇಳೋದು ಉದ್ದೇಶ ಏನಂದ್ರೆ, ಕೆಮಿಕಲ್ ನೀವು ಕಡಿಮೆ ಮಾಡಿ ನೀವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅಂದ್ರೆ ಈ ಚಲೋ ರಿಸಲ್ಟ್ ನೀವು ನೋಡ್ತೀರಿ. ಹೊಲ್ದಾಗ ನಾವು ನಿಂತಿದೆ ಎಲ್ಲರೂ ಫಾರ್ಮರ್ ಸುದ್ದಕ್ಕು ಇಟ್ಟು ಖುಷಿಯಾರ ರಿಸಲ್ಟ್ ನೋಡಿ, ಕಡಿಮೆ ಖರ್ಚಿನಾಗ ಇಟ್ಟು ಚಲೋ ರಿಸಲ್ಟ್ ಬರ್ತದೆ. ಎಲ್ಲರಿಗೆ ಹೇಳೋದು ಏನು, ಕೆಮಿಕಲ್ ಕಮ್ಮಿ ಮಾಡಿ ಮತ್ತು ಆರ್ಗ್ಯಾನಿಕ್ ನೀವು ಯೂಸ್ ಮಾಡಿದ್ರೆ ಇಟ್ಟು ನಿಮಗೂ ರಿಸಲ್ಟ್ ಬರ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಯುವ ಮಾಡಿ.